ಒಂದು ಈವನಿಂಗ್ ಸ್ನಾಕ್ಸ್ ಜೊತೆ ಬಂದಿದ್ದೀನಿ ಅದು ಬೇರೆ ಏನೂ ಅಲ್ಲ ಪಕೋಡ ಎಲ್ಲರಿಗೂ ಗೊತ್ತಿರದೆ ಮನೆಯಲ್ಲಿ ನೆಂಟರು ಬಂದಾಗ ಸಡನ್ನಾಗಿ ಬೇಗ ಏನು ಮಾಡೋದು ಅಂತ ನಮಗೆ ಗೊತ್ತಾಗಲ್ಲ ಆವಾಗ ಈ ತರ ಒಂದು ಪಕೋಡ ಎಲ್ಲ ಮಾಡಿ ಅವರಿಗೆ ಪ್ರೆಸೆಂಟ್ ಮಾಡೋಣ ಬನ್ನಿ ಹೇಗೆ ಮಾಡಂತ ನೋಡ್ಕೊಂಡು ಬರೋಣ ಲೆಟ್ಸ್ ಗೋ ಅಂಡ್ ಚಿಕನ್ ರೆಸಿಪಿ ಈರುಳ್ಳಿ ಪಕೋಡ ಮಾಡ್ಲಿಕ್ಕೆ ಬೇಕಾಗುವಂತ ಸಾಮಗ್ರಿಗಳು ನಾನು ಇಲ್ಲಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ನೋಡಿ ಫೈನ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಕಡಲೆ ಹಿಟ್ಟು ಮೇನ್ ಅದಕ್ಕೆ ಪಕೋಡ ಮಾಡ್ಲಿಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಅರ್ಧ ಬೌಲ್ಷ್ಟು ಮೈದಾ ಹಿಟ್ಟು ಉಪ್ಪು ಎರಡು ಬೇಡಗಿ ಮೆಣಸಿನಕಾಯಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಎರಡು ಮೆಣಸಿನಕಾಯಿ ಫೆನಲ್ ಸೀಡ್ಸ್ ಅಥವಾ ಸೋಂಪು ಜೀರಿಗೆ ನಂತರ ಕೊತ್ತಂಬರಿ ಕರ್ಬೇವಿನ ಸೊಪ್ಪನ್ನ ನಾನು ಒಂದೇ ಬೌಲಲ್ಲಿ ಹಾಕಿಟ್ಟಿದ್ದೀನಿ ಇಷ್ಟು ಸಾಮಗ್ರಿಗಳನ್ನು ಹಿಟ್ಟು ಹೇಗೆ ಒಂದು ಪಕೋಡ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಬೇಡಗಿ ಮೆಣಸಿನಕಾಯಿನ ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಮಾಡಿ ತಗೊಳ್ಳಿ ಈರುಳ್ಳಿ ಜೊತೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳಿ ಮೆಣಸಿನಕಾಯಿ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ನಂತರ ಒಂದು ಕಾಲ್ ಚಮಚದಷ್ಟು ಫೆನಲ್ ಸೀಡ್ಸ್ ಮಿಕ್ಸ್ ಮಾಡಿ ನಾನು ಒಂದು ಅಳತೆಲಿ ಹಾಗೆ ತಗೊಂಡಿದ್ದೀನಿ ನಂತರ ಮೈದಾ ಹಿಟ್ಟು ಕಡಲೆ ಹಿಟ್ಟು ಒಂದು ಬೌಲ್ಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಬೌಲ್ಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ನಂತರ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದರ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸ್ಕೊಳ್ಳಿ ನಾನು ಇಲ್ಲಿ ನೀರನ್ನ ಸೇರಿಸಿಕೊಂಡು ಕಲಸಿ ಇಟ್ಟಿದ್ದೀನಿ ಪ್ಯಾನಿನಲ್ಲಿ ಅರ್ಧ ಪ್ಯಾನ್ ಅಷ್ಟು ಆಯಿಲ್ ಹಾಕೊಳ್ಳಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಆಯಿಲ್ ಬಿಸಿ ಆಗಿದೆ ಫ್ಲೇಮ್ ಅನ್ನ ಸಣ್ಣ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ನಂತರ ಸಣ್ಣದಾಗಿ ಒಂದು ಬಾಣಲಿ ಸಣ್ಣದಾಗಿ ಬಿಡಿ ಹಾಗೆ ಇಲ್ಲಿ ಪಕೋಡ ಅರ್ಧ ರೆಡಿ ಆಗ್ತಾ ಬಂತು ಇನ್ನೊಂದು 5 ನಿಮಿಷ ಗರಿ ಗರಿ ಆದಂತಹ ಪಕೋಡ ಇಲ್ಲಿ ರೆಡಿ ಆಗಿದೆ ಅದರ ಜೊತೆಗೆ ನಾನು ಒಂದು ಟೀ ಮಾಡಿದ್ದೀನಿ ನೋಡಿ ಒಂದು ಈವನಿಂಗ್ ಸ್ನಾಕ್ಸ್ ಜೊತೆಗೆ ಒಂದು ಟೀ ಅಬಾಬಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾನು ಇಲ್ಲಿ ಗಾರ್ನಿಶ್ ಮಾಡ್ಲಿಕ್ಕೆ ಒಂದೆರಡು ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ